ಆತ್ಮೀಯ ಮಿತ್ರ ನಮಸ್ಕಾರ ನಿಮಗೆಲ್ರಿಗೂ ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಸ್ವಾಮಿ ವಿವೇಕಾನಂದರ ಜೀವನವನ್ನು ಮತ್ತು ಅವರ ಸಂದೇಶವನ್ನು ನಾವು ಜೊ ಜೊತೆಯಲ್ಲೇ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದೀವಿ ತುಂಬ ವಿಸ್ತಾರವಾಗಿ ಹೇಳೋದಾದರೆ ಕೆಲವೊಂದು ಸಲ ಓಡಾಟಗಳು ಜನರನ್ನು ಭೇಟಿ ಮಾಡೋದು ವಿಶೇಷವಾದ ಅನುಭವವನ್ನು ಕೊಡುತ್ತೆ ಸ್ವಾಮಿ ವಿವೇಕಾನಂದರಿಗೆ ಅಮೇರಿಕಾದ ಪ್ರವಾಸ ಯುರೋಪಿನ ಪ್ರವಾಸ ಅಷ್ಟೇ ಅಲ್ಲದೆ ಅದಕ್ಕಿಂತಲೂ ಮುಂಚೆ ಭಾರತವನ್ನ ತಿರುಗಾಡಿದ್ದಿತ್ತಲ್ಲ ಇದು ಎಂಥ ವಿಶೇಷವಾದ ಅನುಭವವನ್ನು ಕೊಟ್ಟಿತ್ತು ಅಂತಂದ್ರೆ ಬಹುಶಃ ಹೇಳಿ ಮುಗಿಸಲಿಕ್ಕೆ ಆಗದೆ ಇರುವಂತದ್ದು ಅಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಕೂಡ ಈ ತರದ ಅನುಭವಗಳಾಗ್ತವೆ ಅನೇಕ ಬಾರಿ ನಾವು ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ ಒಂದು ಫ್ರೇಜ್ ಅನ್ನು ಬಳಸ್ತೀವಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ನೀವು ಯಾವುದಾದ್ರೂ ಒಂದು ಪುಸ್ತಕವನ್ನು ಓದುವಾಗ ಎರಡು ಸಾಲು ಓದ್ತಿರಲ್ಲ ಆ ಎರಡು ಸಾಲುಗಳ ನಡುವೆ ಆ ಆ ಲೇಖಕ ಹೇಳದೆ ಉಳಿದಿರುವಂತ ಒಂದು ಸಾಲು ಇರುತ್ತೆ ಆ ಸಾಲು ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಅನುಭವ ಚೆನ್ನಾಗಿರ್ಬೇಕು ಅಂತ ನೀವು ಅನುಭವಿಗಳಾಗ್ತಾ ಹೋದಂತೆ ಮನುಷ್ಯರನ್ನು ನೋಡಿದ ತಕ್ಷಣ ಅವರ ಭಾವನೆಗಳನ್ನು ತಿಳ್ಕೊಳ್ಲಿಕ್ಕಾಗತ್ತೆ ಅವನು ಮಾತಾಡ್ತಾ ಇರುವಂತ ಮಾತು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಅರ್ಥ ಆಗ್ಲಿಕ್ಕೆ ಶುರುವಾಗತ್ತೆ ಪ್ರಾಮಾಣಿಕತೆಯ ಅರಿವಾಗುತ್ತೆ ಇವೆಲ್ಲವೂ ಕೂಡ ಅನುಭವದೊಂದಿಗೆ ಬರುತ್ತೆ ಅನುಭವ ಅಂತಂದ್ರೆ ಜನರ ಜೊತೆಗೆ ಒಡನಾಟ ನಿರಂತರವಾಗಿ ಅವರೊಂದಿಗೆ ಕೆಲಸ ಮಾಡುವಂಥದ್ದು ಇವೆಲ್ಲ ಸೇರಿಕೊಳ್ಳುತ್ತೆ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ನಾನು ಹೈಸ್ಕೂಲ್ನಲ್ಲಿ ಓದ್ತಿರಬೇಕಾದ್ರೆ ನನಗೆ ಸಂಸ್ಕೃತ ಮೇಷ್ಟ್ರು ಇದ್ರು ಆ ಸಂಸ್ಕೃತ ಮೇಷ್ಟ್ರು ಯಾವಾಗಲೂ ಒಂದು ಪದವನ್ನು ಬಳಸ್ತಾ ಇದ್ರು ನೀವು ಕ್ವಶನ್ ಪೇಪರ್ನಲ್ಲಿ ಒಬ್ಬ ಒಬ್ಬ ಪ್ರಶ್ನೆ ಕೇಳಿದವರು ಏನು ಕೇಳ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಅದಕ್ಕೆ ಅವ್ರು ಬಳಸ್ತಾ ಇದ್ದ ಪದ ಪೃಚ್ಛಕನ ಹೃದಯ ಅಂತ ನನಗೆ ಆವಾಗ ಪದ ತುಂಬಾ ತಮಾಷೆಯಾದ್ದು ಅಂತ ಅನಿಸಿದ್ರು ಕೂಡ ಇವತ್ತು ನೀವದನ್ನ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ಒಂದೊಬ್ಬ ಒಬ್ಬ ಲೇಖಕನ ಹೃದಯ ಒಬ್ಬ ಎದುರಿಗಿರುವಂತ ಒಬ್ಬವನ ಒಬ್ಬವನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದು ಅನುಭವದಿಂದ ಮಾತ್ರ ಸಾಧ್ಯವಾಗುವಂತದ್ದು ಅಂತ ಅನೇಕ ಬಾರಿ ಅನ್ಸುತ್ತೆ ವಿವೇಕಾನಂದರಿಗೆ ಆ ಅನುಭವ ವಿಶಿಷ್ಟವಾಗಿ ಸಿದ್ಧಿಯಾಗಿತ್ತು ಹೀಗಾಗಿ ಅವರು ಎಲ್ಲಾದರೂ ಮಾತನಾಡುವಾಗ ಯಾಕೆ ಅಮೆರಿಕನ್ರಿಗೆ ಯುರೋಪಿಯನ್ರಿಗೆ ಅಪೀಲ್ ಆಗ್ತಿತ್ತು ಅಂತಂದ್ರೆ ಮಾತಾಡುವಾಗ ಯು ಯಾವಾಗ್ಲೂ ಹೇಗಿರುತ್ತೆ ಅಂತಂದ್ರೆ ಒಂದೊಂದು ನೀವು ಯಾರನ್ನಾದ್ರೂ ಬೈದ್ರೆ ಜನ ಪ್ರೀತಿಯಿಂದ ಕೇಳ್ತಾರೆ ಅಥವಾ ಯಾರ್ದಾದ್ರೂ ಅಂತರಂಗದ ಸುದ್ದಿಗಳನ್ನ ಹೇಳಿದ್ರೆ ಬಹಳ ಪ್ರೀತಿಯಿಂದ ಕೇಳ್ತಾರೆ ಆದ್ರೆ ವಿವೇಕಾನಂದರು ಭಾರತವನ್ನ ಎಂದಿಗೂ ಬೈದವರಲ್ಲ ಯಾರ್ದೋ ಅಂತರಂಗದ ಸುದ್ದಿ ಕೆದಕಿ ಅದನ್ನ ಪ್ರಚಾರ ಮಾಡಿದವರಲ್ಲ ಇನ್ ಧರ್ಮದ ವೈಭವವನ್ನ ಭಾರತದ ವೈಭವವನ್ನ ಎತ್ತಿ ಹಿಡಿದು ತೋರುವಂತ ಪ್ರಯತ್ನ ಕೂಡ ಜನ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಅಲ್ಲಿನ ಹೃದಯವನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅವರು ಗೆದ್ದು ಬಿಟ್ಟಿದ್ರು ಅದು ಪ್ರಮುಖವಾದ ಕಾರಣ ಅಂತ ನಾನು ಹಿಂದೆ ಒಂದ್ಸಲ ಸ್ವಾಮಿ ವಿವೇಕಾನಂದರು ಮಿನಿಯಾ ಪೊಲೀಸ್ ಹೋಗಿದ್ದಾಗ ಭಾರತ ಮತ್ತು ಪಶ್ಚಿಮದ ಅಥವಾ ಪೂರ್ವದ ಮತ್ತು ಪಶ್ಚಿಮದ ನಡುವೆ ಇರುವಂತ ಅಂತರವನ್ನ ಹೇಳಿದ ಹೇಳಿದ್ನಲ್ಲ ಅದೇ ಭಾಷಣದ ಒಂದು ಭಾಗದಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂತ ಮಾತು ನಾನು ಪದೇ ಪದೇ ಆ ಮಾತನ್ನು ನೆನಪಿಸ್ಕೊಳ್ತಿರ್ತೀನಿ ಸ್ವಾಮಿ ವಿವೇಕಾನಂದರದು ಅವರು ಹೇಳ್ತಾರೆ ಪೂರ್ವದ ಮತ್ತು ಪಶ್ಚಿಮದ ವ್ಯತ್ಯಾಸವನ್ನ ಜನಜೀವನದ ವ್ಯತ್ಯಾಸವನ್ನ ಇವೆರಡು ಭಾಗದ ರೈತರನ್ನ ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಗೆ ಅಂತಂದ್ರೆ ಸ್ವಾಮೀಜಿ ಹೇಳ್ತಾರೆ ಭಾರತದ ರೈತರನ್ನು ನೀವು ನೋಡಿದ್ರೆ ಅಥವಾ ಅವರನ್ನು ಬಂದು ಮಾತನಾಡಿಸಿದ್ರೆ ಅವನಿಗೆ ದೇವರು ಗೊತ್ತು ಧರ್ಮ ಗೊತ್ತು ದೇವಸ್ಥಾನ ಗೊತ್ತು ಅಲ್ಲಿರುವಂತಹ ದೇವರುಗಳ ಬಗ್ಗೆ ಗೊತ್ತು ಇವೆಲ್ಲಗುನು ಅರ್ಥ ಮಾಡ್ಕೊಳ್ತಾನೆ ಆದ್ರೆ ಅವನು ಬಳಿಗೆ ಹೋಗಿ ಈಗ ಆಳ್ತಾ ಇರುವಂತ ಪಾರ್ಟಿ ಯಾವುದು ಅಂತ ಕೇಳಿ ಬಹುಶಃ ಇವತ್ತು ನರೇಂದ್ರ ಮೋದಿ ಎಲ್ರಿಗೂ ಗೊತ್ತಿರಬಹುದೇನೋ ಅಥವಾ ಇವತ್ತಿನ ಭಾರತೀಯ ರೈತ ಭಿನ್ನವಾಗಿರ್ಬೋದೇನೋ ಆದ್ರೆ ಸ್ವಾಮಿ ವಿವೇಕಾನಂದರು ಹೇಳುವಾಗ ಭಾರತವನ್ನು ಆಳ್ತಾ ಇರೋನ್ ಯಾರು ಯಾವ ಪಾರ್ಟಿ ಇದೆ ಏನಿದೆ ಏನೂ ಅವನಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಸ್ವಾಮೀಜಿ ಹೇಳ್ತಾರೆ ಅವ್ನಿಗೆ ಅವೆಲ್ಲ ಗೊತ್ತಿರಲ್ಲ ಆದ್ರೆ ಧರ್ಮದ ವಿಚಾರದಲ್ಲಿ ಮಾತ್ರ ಅವನು ಪರಿಪೂರ್ಣನಾಗಿರ್ತಾನೆ ಆದರೆ ನೀವು ಪಶ್ಚಿಮಕ್ಕೆ ಬಂದು ಇಲ್ಲಿನ ರೈತರನ್ನ ಕೇಳಿ ಧರ್ಮ ಅಂತಂದ್ರೆ ಅವನು ಭಾರತದ ರೈತ ರಾಜಕೀಯದಲ್ಲಿ ಎಷ್ಟು ಮುಗ್ಧನೋ ಪಶ್ಚಿಮದ ರೈತ ಧರ್ಮದ ವಿಚಾರದಲ್ಲಿ ಅಷ್ಟೇ ಮುಗ್ಧ ಆದರೆ ಅವನಿಗೆ ಯಾವ ಪಾರ್ಟಿ ಅಧಿಕಾರದಲ್ಲಿದೆ ಯಾರು ಆಳ್ತಾ ಇದ್ದಾರೆ ತಾನು ಯಾವ ಪಾರ್ಟಿಗೆ ಸೇರಿದವನು ಯಾವ ಪಾರ್ಟಿಗೆ ಯಾಕೆ ಬೆಂಬಲ ಕೊಡಬೇಕು ಇವೆಲ್ಲವೂ ಚೆನ್ನಾಗಿ ಗೊತ್ತು ಅಂತ ಇದು ಮೇಜರ್ ಡಿಫರೆನ್ಸ್ ಅಂತಾರೆ ಮಿತ್ರ ಇವತ್ತು ನಾವು ಅನ್ಕೊಳ್ತೀವಲ್ಲ ನಮಗೆ ರಾಜಕೀಯದ ಬಗ್ಗೆ ಎಲ್ಲ ಗೊತ್ತು ಅಂತ ಖಂಡಿತವಾಗಿ ಗೊತ್ತಿಲ್ಲ ನಮಗೆ ಗ್ರಾಸ್ ಆಗಿ ಸ್ಥೂಲ ರೂಪದಲ್ಲಿ ಯಾರು ಆಳ್ತಾರೆ ಅಂತ ಗೊತ್ತಿರಬಹುದು ನರೇಂದ್ರ ಮೋದಿ ಗೊತ್ತಿರಬಹುದು ಒಬ್ಬ ಸಿ ಎಂ ಗೊತ್ತಾಗಿರ್ಬೋದು ಆದರೆ ಆದರೆ ಡೌನ್ ದ ಲೈನ್ ಕೆಳಗಿಳಿತ ಇಂಥ ಮಿನಿಸ್ಟ್ರಿ ಯಾರು ಅಂತ ಕೇಳಿದ್ರೆ ಬಹುತೇಕರಿಗೆ ಎಜುಕೇಟೆಡ್ಸು ಕೂಡ ಒಂದ್ಸಲ ತಲೆ ಕೆಳ್ಕೊಳ್ಳುವಂತ ಪರಿಸ್ಥಿತಿ ಯಾರಪ್ಪ ಅದು ಅಂತ ನಾವು ಅಷ್ಟು ಡೆಪ್ತ್ ಆಗಿ ಅದರೊಳಗೆ ಇನ್ವಾಲ್ವ್ ಆಗಲ್ಲ ಆದ್ರೆ ಧಾರ್ಮಿಕ ಸಂಗತಿಗಳಲ್ಲಿ ಅನೇಕ ಬಾರಿ ನನಗೆ ತುಂಬಾ ಹಿರಿಯರು ಸಿಕ್ಕಾಗ್ಲು ಅಥವಾ ಕೆಲವು ತರುಣರು ಹಿಂದುತ್ವದ ಜೋಶಲ್ಲಿರುವಂತ ತರುಣರು ಹೇಳ್ತಾರೆ ನಾವು ವಾರಕ್ಕೊಂದು ದಿನ ಮುಸಲ್ಮಾನರಂತೆ ಕ್ರಿಶ್ಚಿಯನ್ರಂತೆ ಸೇರ್ಬೇಕು ನಾವು ಕೂಡ ಒಂದು ಪುಸ್ತಕವನ್ನು ಓದುವಂತಾಗ್ಬೇಕು ನಮ್ಮಲ್ಲಿ ಧರ್ಮದ ಪರಿಚಯ ನಮ್ಗಿಲ್ಲ ಅಂತೆಲ್ಲ ಹೇಳುವಾಗ ನನ್ಗೆ ಅನಸ್ತಿರುತ್ತೆ ಧರ್ಮ ಅನ್ನೋದು ಪುಸ್ತಕ ಅಲ್ಲ ಧರ್ಮ ಅನ್ನೋದು ಮಂದಿರ ಅಲ್ಲ ಧರ್ಮ ಅನ್ನೋದು ಒಳಗಿರುವಂತ ಮೂರ್ತಿಯೂ ಅಲ್ಲ ಇವೆಲ್ಲವನ್ನು ಮೀರಿದ ಒಂದು ಅನುಭೂತಿ ಧರ್ಮ ಅಂತ ನೀವು ಈ ದೇಶದಲ್ಲಿ ಯಾರಾದರೂ ಒಬ್ಬರಿಗೆ ಹೋಗಿ ಒಂದು ನಾಯಿನ ಹೊಡಿತಾ ಇರುವ ಕೇಳಿ ನಾಯಿ ಹೊಡೆಯೋದು ಸರಿಯಾ ಅಂತ ತಪ್ಪು ಅಂತ ಹೇಳ್ತಾರ ಅವರು ಅಂದ್ರೆ ಆ ಹೃದಯವನ್ನು ಅರ್ಥ ಮಾಡ್ಕೊಳ್ಳೋದಿರುತ್ತಲ್ಲ ಅದು ಧರ್ಮ ಅಂತ ದಯವೇ ಧರ್ಮದ ಮೂಲವಯ್ಯ ಅಂತ ಶರಣರು ಹೇಳಬೇಕಾದಾಗ ಇದೇ ಕಲ್ಪನೆಯಲ್ಲಿದ್ದು ಆ ಧರ್ಮ ಅನ್ನೋದು ದಯೆಯಲ್ಲಿ ಅಡಗಿದೆ ಅಂತ ಆ ಧರ್ಮ ಅನ್ನೋದು ಇತರರಿಗೆ ಪ್ರೇಮದಲ್ಲಿ ಅಡಗಿದೆ ಅಂತ ಇದು ಅನೂಚನ ಭಾರತ ಬಂದಿದೆ ಈ ದೇಶದ ಪ್ರತಿಯೊಬ್ಬನಿಗೂ ಅರ್ಥವಾಗಿದೆ ಸ್ವಾಮಿ ವಿವೇಕಾನಂದರು ಈ ದೇಶವನ್ನು ಪರಿವ್ರಾಜಕರಾಗಿ ತಿರುಗಾಡುವಾಗ ಆ ಅವರು ಎಲ್ಲೆಡೆ ಓಡಾಡುವಾಗ ಪಶ್ಚಿಮದಲ್ಲಿ ಓಡಾಡುವಾಗ ಈ ಡಿಫರೆನ್ಸ್ ಎಷ್ಟು ಚೆನ್ನಾಗಿ ಗಮನಿಸಿದ್ರು ನೋಡಿ ಅದಕ್ಕೆ ಹೇಳೋದು ಯಾವಾಗ ನಾವು ಓಡಾಡ್ತೀವೋ ಜನರೊಂದಿಗೆ ಒಡನಾಡ್ತೀವೋ ನಮ್ಮ ಅನುಭವದ ಹರವು ವಿಸ್ತಾರಗೊಳ್ಳುತ್ತೆ ಅಂತ ಇಂಥ ಸ್ವಾಮೀಜಿ ಅನೇಕ ಕಡೆ ಹೋದಾಗ ಭಿನ್ನ ವಿಭಿನ್ನ ರೀತಿಯ ಅನುಭವಗಳು ಅವ್ರಿಗಾಗಿವೆ ಆಗಿವೆ ಒಂದು ಬಹಳ ಸುಂದರವಾದ ಮತ್ತು ಮೋಜಿನ ಅನುಭವ ಸ್ವಾಮಿ ವಿವೇಕಾನಂದರಿಗೆ ಏನು ಅಂತಂದ್ರೆ ಒಂದ್ಸಲ ಸ್ವಾಮಿ ವಿವೇಕಾನಂದರನ್ನ ಒಂದು ಕಾರ್ಯಕ್ರಮಕ್ಕೆ ಭಾಷಣಕ್ಕೆ ಕರೆದಿದ್ರು ಸ್ವಾಮಿ ವಿವೇಕಾನಂದರು ಹೋದ್ರು ಈ ಸ್ವಾಗತ ಸಮಿತಿಯ ಕಾರ್ಯದರ್ಶಿ ಇವರೆಲ್ಲ ಇರ್ತಾರಲ್ಲ ಸ್ವಾಮಿ ವಿವೇಕಾನಂದರನ್ನ ಬರಮಾಡಿಕೊಂಡು ಅದು ಆಲ್ರೆಡಿ ಹಾಲ್ ತುಂಬ್ತಾ ಇದೆ ಬರಮಾಡ್ಕೊಂಡು ಅಲ್ಲಿ ಕುತ್ಕೊಳ್ಳಿ ಸ್ವಾಮೀಜಿ ಅಂತ ತೋರಿಸಿದ ಕೈ ಎಲ್ಲಿ ಕೂತ್ಕೋಬೇಕು ಅಂತ ಗೊತ್ತಿಲ್ಲ ಅಲ್ಲೊಂದು ಕೋಣೆ ತೋರಿಸಿದ್ರಿಂದ ಸ್ವಾಮೀಜಿ ಆ ಕೋಣೆ ಒಳಗೆ ಹೋದ್ರು ಕಾಡುಗತ್ತಲು ಏನೂ ಕಾಣಿಸ್ತಾ ಇಲ್ಲ ಪೂರ್ತಿ ಕತ್ತಲಾಗಿರುವಂತಹ ಕೋಣೆಯಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲಿ ಎಂತ ತಡಕಾಡ್ಕೊಂಡು ಯಾವುದೋ ಕುರ್ಚಿ ತರ ಕಾಣಿಸ್ತು ಅದ್ರ ಮೇಲೆ ಕೂತರು ಆ ಕುರ್ಚಿ ಬಹಳ ವಿಚಿತ್ರವಾಗಿತ್ತು ಹೇಗಿತ್ತು ಅಂತಂದ್ರೆ ಸ್ವಾಮೀಜಿ ಕೂತ್ಕೊಳ್ಳೋದ್ರೊಂದಿಗೆ ಆ ಕುರ್ಚಿಯು ಕುಸಿದು ಲಾಕ್ ಆಗ್ಬಿಡ್ತು ಸ್ವಾಮೀಜಿಗೆ ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ಲ ಸ್ವಲ್ಪ ಏನಾದರೂ ಬಲಪ್ರಯೋಗ ಮಾಡಿ ಹೇಳ್ಲಿಕ್ಕೆ ಹೋದರೆ ಬಟ್ಟೆ ಹರಿದೋಗುವಂಥ ಸಂಭವವಿತ್ತು ಹಂಗೇನಾದರೂ ಬಟ್ಟೆ ಹರಿದೋದ್ರೆ ಮತ್ತು ಭಾಷಣಕ್ಕೆ ಹೋಗೋದು ಹೆಂಗೆ ಈ ವಿಚಾರದಲ್ಲಿ ಭಾಳ ವಿಶೇಷವಾಗಿರುವಂಥದ್ದು ಅವ್ರು ಹೆಂಗೆ ಅಂತಂದರೆ ನೀವು ಹಾಕುವಂಥ ಅಟೈರ್ ಏನಿದೆ ಅನ್ನೋದನ್ನು ಕೂಡ ಗಮನಿಸ್ತಾರೆ ಹೀಗಿರುವಾಗ ಹೆಂಗೆ ಅಂತ ಸ್ವಾಮೀಜಿ ತಲೆ ಕೆಡಿಸ್ಕೊಂಡು ಏನು ಮಾಡದೆ ಅಲ್ಲೇ ಕೂತರು ಕತ್ತಲು ಬೇರೆ ಏನೂ ಗೊತ್ತಾಗ್ತಿಲ್ಲ ಅಷ್ಟೊತ್ತಿಗೆ ಜನ ತುಂಬಿಟ್ಟಿದ್ದಾರೆ ಅಲ್ಲಿ ಸ್ವಾಗತ ಸಮಿತಿಯವರು ಕಾಯ್ತಾ ಇದ್ದಾರೆ ಎಷ್ಟ್ ಜನ ಸೇರಿದ್ದಾರೆ ಏನಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ ಆದ್ರೆ ಸ್ವಾಮೀಜಿ ಬರ್ತಿಲ್ಲ ಆತ ಸ್ವಾಗತ ಸಮಿತಿ ಕಾರ್ಯದರ್ಶಿ ಒಳಗ್ ಬಂದ ಎಲ್ಲಿದ್ದೀರಾ ಸ್ವಾಮೀಜಿ ನಿಮ್ಗೋಸ್ಕರ ಜನ ಕಾಯ್ತಿದ್ದಾರೆ ಅಂತಂದ್ರೆ ಸ್ವಾಮೀಜಿ ಹೇಳಿದ್ರು ನೀನಾಗೇ ಬಂದು ನನ್ನನ್ನು ಇಲ್ಲಿಂದ ಎಬ್ಬಿಸುವವರೆಗೂ ಜನ ಇನ್ ಸ್ವಲ್ಪ ಹೊತ್ತು ಕಾಯಲೇಬೇಕಾಗಿತ್ತೆ ಅಂತ ಆಗ ಆತನಿಗೆ ಅರ್ಥ ಆಯ್ತು ಏನೋ ಸಮಸ್ಯೆ ಆಗಿದೆ ಅಂತ ಹತ್ರ ಬಂದು ಕಣ್ಣರಳಿಸಿಕೊಂಡು ನೋಡಿ ಗಾಬರಿಯಾಗಿ ಸ್ವಾಮೀಜಿ ನಲ್ಲಿಂದ ಎಬ್ಬಿಸಿಕೊಂಡು ಕರ್ಕೊಂಡು ಬಂದ ಅಂತ ಹೇಳ್ತಾರೆ ಈ ತರದ ಅನೇಕ ಘಟನೆಗಳು ನನಗೆ ಸ್ವಾಮೀಜಿಯವರ ವ್ಯಕ್ತಿತ್ವದ ಒಂದು ವಿಶೇಷ ಏನು ಅಂತಂದ್ರೆ ಸ್ವಾಮೀಜಿ ಇವುಗಳನ್ನೆಲ್ಲ ಗಂಭೀರವಾಗಿ ಏನೋ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆ ತರದ ಸ್ವೀಕಾರ ಮಾಡ್ತಿರ್ಲಿಲ್ಲ ಎಷ್ಟು ಜಾವಿಯಲ್ಲಾಗಿ ತಮಾಷೆ ಮಾಡ್ತಾ ಸ್ವೀಕಾರ ಮಾಡ್ತಿದ್ರು ಅಂತಂದ್ರೆ ಸ್ವಾಮೀಜಿ ನಗು ಅಷ್ಟು ಚಂದ ಇರ್ತಿತ್ತು ಸ್ವಾಮೀಜಿ ತಮ್ಮ ಸನ್ಯಾಸಿ ಬಂಧುಗಳೊಡನೆ ಮತ್ತು ಶಿಷ್ಯರೊಡನೆ ಯಾವ ತರ ತಮಾಷೆ ಮಾಡ್ಕೊಂಡು ಕಾಲ ಕಳೀತಿದ್ರು ಅಂತಂದ್ರೆ ಅನೇಕ ಬಾರಿ ಇದೇ ಸ್ವಾಮೀಜಿನ ಅವರು ಅಂತ ಅನುಮಾನ ವ್ಯಕ್ತವಾಗುವಷ್ಟು ಸ್ವಾಮೀಜಿ ಅಷ್ಟು ಪ್ರೀತಿಯಿಂದ ಕಾಲ ಕಳೀತಿದ್ರು ಮಿತ್ರ ಯಾವಾಗ್ಲೂ ನೆನಪಿಟ್ಕೊಳ್ಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಇರಬೇಕಾಗಿರುವಂತ ಪ್ರಮುಖವಾದ ಸಂಗತಿ ಅದು ನಾವು ಜೀವನವನ್ನ ಎಷ್ಟು ಮುಗುಮ್ಮಾಗಿ ಕಳಿಲಿಕ್ಕೆ ಹೋಗ್ಬಿಡ್ತೀವಿ ಅಂತಂದ್ರೆ ಅಥವಾ ಗಂಭೀರತೆಯನ್ನ ಆರೋಪಿಸ್ಕೊಳ್ತೀವಿ ಅಂತಂದ್ರೆ ನಾನ್ ಕೆಲವ್ರ ಜೊತೆ ಮಾತನಾಡುವಾಗ ನೋಡ್ತಿರ್ತೀನಿ ಅವ್ರ ಮಾತಿನಲ್ಲಿ ಹೆಸರು ಹೇಳಬೇಕಾದಾಗ್ಲೂ ಒಂದು ಗಾಂಭೀರ್ಯವನ್ನು ಇಟ್ಕೊಂಡಿರ್ತಾರೆ ಏನಿದೆ ಅದರಲ್ಲಿ ನಿಮ್ಮಪ್ಪ ಆ ಹೆಸರನ್ನು ಇಡೋ ಬದಲು ಬೇರೆ ಹೆಸರನ್ನ ಇಟ್ಟುಬಿಟ್ಟಿದ್ದರೆ ನೀವು ಆ ಹೆಸರನ್ನು ಗಂಭೀರದಿಂದ ಹೇಳ್ಕೊಳ್ಬೇಕಾಗಿತ್ತು ಆ ಆ ಗಾಂಭೀರ್ಯ ಅನ್ನೋದು ನಿಮ್ಗೊಂದು ಬಂಧನ ಹಾಕಿರುತ್ತೆ ಅನ್ನೋದನ್ನ ಮರ್ತೆ ಹೋಗ್ಬಿಟ್ಟಿರ್ತೀವಿ ವಿವೇಕಾನಂದರು ಈ ಎಲ್ಲ ಕಟ್ಟು ಕಟ್ಟಳೆಗಳನ್ನ ಮೀರಿ ನಿಂತ ಅಪರೂಪದ ಸಂತರಾಗಿದ್ದರು ವಿವೇಕಾನಂದರು ಈ ಥರ ಓಡಾಡ್ತಿದ್ರಲ್ಲ ಇಡೀ ಪಶ್ಚಿಮದಲ್ಲಿ ಓಡಾಡುವಾಗ ಹೇಗೆ ಅಂತಂದ್ರೆ ಕೆಲವೊಮ್ಮೆ ಕ್ಲಬ್ಗಳು ಕರಿತಾ ಇದ್ವು ಕೆಲವೊಮ್ಮೆ ವಿದ್ಯಾಸಂಸ್ಥೆಗಳು ಕರಿತಾ ಇದ್ದವು ಚರ್ಚ್ಗಳಲ್ಲಿ ಅವ್ರ ಭಾಷಣಕ್ಕೆ ಅವಕಾಶ ಆಗ್ತಿತ್ತು ಇನ್ನೂ ಕೆಲವೊಮ್ಮೆ ಓಪನ್ ಸಂಸ್ಥೆಗಳು ಆ ಸಂಸ್ಥೆಗಳು ಸ್ವಾಮೀಜಿನ ಕರ್ಕೊಂಡು ಓಪನ್ ಪ್ರೋಗ್ರಾಮಿಗೆ ಆಹ್ವಾನ ಕೊಡ್ತಾ ಇದ್ವು ಸ್ವಾಮೀಜಿ ಯಾವುದನ್ನು ಬಿಡ್ತಿರ್ಲಿಲ್ಲ ಅವ್ರನ್ನ ಪ್ರಖರ ರಾಷ್ಟ್ರ ಭಕ್ತ ಸಂತ ಅಂತ ಕರೆಯೋದು ಯಾಕೆ ಅಂತಂದರೆ ತನ್ನ ರಾಷ್ಟ್ರದ ಗೌರವಗಾನ ಮಾಡುವಂಥ ತನ್ನ ಧರ್ಮದ ಗುಣಗಾನ ಮಾಡುವಂಥ ಯಾವ ಅವಕಾಶವನ್ನು ಪುಣ್ಯಾತ್ಮ ಯಾವತ್ತೂ ಬಿಟ್ಟು ಕೊಟ್ಟವರಲ್ಲ ಒಂದ್ಸಲ ಸ್ವಾಮಿ ವಿವೇಕಾನಂದರು ಇದೇ ರೀತಿ ತುಂಬ ಓಡಾಟ ಮಾಡಿ ಅನೇಕ ಬಾರಿ ಅಲ್ಲ ಅನೇಕ ಬಾರಿ ಸ್ವಾಮಿ ವಿವೇಕಾನಂದರು ಈ ಥರ ದಿನಕ್ಕೆ ಎರಡು ಮೂರು ಪ್ರೋಗ್ರಾಮುಗಳು ಒಂದು ಹಂತದಲ್ಲಿ ವಿವೇಕಾನಂದರ ಕಾರ್ಯಕ್ರಮಗಳು ಹೇಗಿದ್ದು ಗೊತ್ತೇನು ವಾರದಲ್ಲಿ ಹದಿನಾಲ್ಕರಿಂದ ಹದಿನೈದು ಅಂತೆ ಅವ್ರು ಬೇರೆ ಈ ಈ ಉಪನ್ಯಾಸಗಳನ್ನು ಏರ್ಪಡಿಸುವಂಥ ಸಂಸ್ಥೆಗಳೊಂದಿಗೆ ಒಪ್ಪಂದ ಬೇರೆ ಮಾಡ್ಕೊಂಡು ಬಿಟ್ಟಿದ್ರಲ್ಲ ಹೀಗಾಗಿ ಹೋದ ಕಡೆ ಪ್ರಚಾರ ಬೇರೆ ಸಿಕ್ಕಾಪಟ್ಟೆ ಸಿಕ್ಕಿರ್ತಿತ್ತು ವಿವೇಕಾನಂದರ ಕಾರ್ಯಕ್ರಮಕ್ಕೆ ಜನ ಬಂದಿರ್ತಿದ್ರು ಹಾಲ್ ಅರೇಂಜ್ ಆಗಿರ್ತಿತ್ತು ಮತ್ತು ಕೆಲವೊಮ್ಮೆ ಮಾತಾಡ್ತಾ ಪ್ರಶ್ನೋತ್ತರಗಳು ಲೆಕ್ಕವಿಲ್ಲದಷ್ಟು ಸಮಯ ಎಳೆದು ಬಿಡ್ತಿತ್ತು ಎರಡು ಮೂರು ಗಂಟೆ ಸಹಜವಾಗಿ ಸ್ವಾಮಿ ವಿವೇಕಾನಂದರು ವಾರ್ತಾಲಾಪದಲ್ಲಿ ಮಗ್ನರಾಗಬೇಕಾಗಿತ್ತು ಆ ಥರದ ಎರಡೆರಡು ಕಾರ್ಯಕ್ರಮಗಳು ವಾರದಲ್ಲಿ ಹದಿನೈದು ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರು ಅದ್ರ ಮಧ್ಯೆ ಯಾರಾದರೂ ಬಂದ್ರೆ ಎಕ್ಸ್ಟ್ರಾ ಮಾತನಾಡಬೇಕು ಎಷ್ಟು ಎಂಗೇಜ್ಡ್ ಆಗಿರ್ತಿದ್ರು ಅಂತಂದ್ರೆ ಅನೇಕ ಬಾರಿ ಸ್ವಾಮಿ ವಿವೇಕಾನಂದರು ಎಕ್ಸಾಸ್ಟ್ ಆಗಿ ನನ್ನ ಬುದ್ಧಿವಂತಿಕೆ ಎಲ್ಲ ಖರ್ಚಾಗಿ ಹೋಗಿದೆ ಇನ್ನು ಮಾತಾಡ್ಲಿಕ್ಕೆ ಏನು ಉಳ್ಕೊಂಡಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಸುಮ್ಮನೆ ಕುಳಿತಿರುವಾಗ ಇದ್ದಕ್ಕಿದ್ದಂತೆ ಒಂದು ಅದ್ಭುತವಾದ ಸಹಕಾರ ಒದಗ್ತಾ ಇತ್ತು ಯಾರೋ ಒಬ್ರು ವಿವೇಕಾನಂದರ ಎದುರಿಗೆ ಬಂದು ನಾಳೆ ಏನ್ ಮಾತಾಡಬೇಕು ಅನ್ನೋದನ್ನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ರು ಬಹಳ ಅಚ್ಚರಿಯಾದ ಸಂಗತಿ ಮಿತ್ತಾರೆ ವಿವೇಕಾನಂದರು ಯಾರು ಯಾವತ್ತು ಇದನ್ನ ಬಹಳ ವಿಶೇಷವಾದ ಸಂಗತಿ ಅಂತ ಅನ್ಕೊಳ್ಳಿಲ್ಲ ಅವ್ರು ಯಾವಾಗಲೂ ಹೇಳೋರು ಮನಸ್ಸಿನ ಮೇಲೆ ಚೆನ್ನಾಗಿ ಚೆನ್ನಾಗಿಟ್ಕೊಂಡ್ರೆ ಅದು ಎಲ್ಲ ಕೆಲಸವನ್ನು ತಾನೇ ತಾನಾಗಿ ಮಾಡತ್ತೆ ಅಂತ ವಿವೇಕಾನಂದರ ಕಲ್ ವಿವೇಕಾನಂದರ ದೃಢವಾದ ನಿಶ್ಚಯ ಆಗಿತ್ತದು ಸೊ ಹೀಗಾಗಿ ಅವ್ರ ಜೊತೆ ಯಾರೋ ಬಂದು ಹೇಳೋ ತರ ಆಗ್ತಿತ್ತಲ್ಲ ಇತ್ರೆ ಅನೇಕ ಬಾರಿ ಹೇಗಿರ್ತಿತ್ತು ಅಂತಂದ್ರೆ ವಿವೇಕಾನಂದರು ಯಾರ ಜೊತೆನೋ ಮಾತಾಡ್ತಾ ಇದ್ರು ಇದು ಬರೀ ಏನು ಮನಸ್ಸಿನೊಳಗೆ ಕಲ್ಪನೆ ಬರ್ತಿತ್ತು ಅವ್ರಿಗೆ ಎಲ್ಲೋ ಕಾಣಿಸ್ಕೊಳ್ತಾ ಇತ್ತು ಹಂಗೆಲ್ಲ ಅಲ್ಲ ಯಾರೋ ಬಂದು ಮಾತಾಡದಂತಾಗ್ತಿತ್ತು ಅವರನ್ನ ಹೋಸ್ಟ್ ಮಾಡಿದಂತ ಮನೆಯವರು ಮರುದಿನ ಬೆಳಗ್ಗೆ ಸ್ವಾಮೀಜಿ ರಾತ್ರಿ ನೀವು ಯಾರ ಜೊತೆನೋ ಮಾತಾಡ್ತಿದ್ರಲ್ಲ ಹಾಗಂತ ನಿದ್ದೆ ಕಣ್ಣಲ್ಲಿ ಮಾತಾಡ್ತಿದ್ರು ಅಂತ ತಿಳ್ಕೊಳ್ಬೇಡಿ ಎರಡೆರಡು ವಾಯ್ಸು ಕೂಡ ಅನೇಕ ಬಾರಿ ಕೇಳಿದವರಿದ್ದಾರೆ ಹೀಗಾಗಿ ಸ್ವಾಮಿ ವಿವೇಕಾನಂದರ ಈ ಅತೀಂದ್ರಿಯ ಶಕ್ತಿ ಇತ್ತಲ್ಲ ಸ್ವಾಮಿ ವಿವೇಕಾನಂದರು ಯಾವತ್ತೂ ಅದನ್ನು ಒಪ್ಪಿಕೊಳ್ಳಿಲ್ಲ ಅತೀಂದ್ರಿಯವಾದ ಒಂದು ಶಕ್ತಿ ಇದೆ ಅದೇನೋ ಮಾಡುತ್ತೆ ಅವ್ರು ಯಾವತ್ತೂ ಹೇಳಿಲ್ಲ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ನಿಯಂತ್ರಣ ಇದ್ರೆ ಇವೆಲ್ಲವೂ ಸಹಜವಾಗತ್ತೆ ಅಂತ ಅವ್ರು ಎಷ್ಟೇ ಹೇಳಿದ್ರು ಕೂಡ ರಾಮಕೃಷ್ಣಾಶ್ರಮದಲ್ಲಿ ಎಷ್ಟೇ ಅದನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ರೂ ಕೂಡ ವಿವೇಕಾನಂದರು ದಾರಿಯುದ್ದಕ್ಕೂ ಅನೇಕರ ಬದುಕಿನಲ್ಲಿ ಬದಲಾವಣೆ ತರುವಂತ ಪ್ರಯತ್ನ ಮಾಡಿದ್ದನ್ನ ಇಲ್ಲ ಅಂತ ಆಗಲ್ಲ ವಿವೇಕಾನಂದರು ಒಮ್ಮೆ ಯೋಗದ ಬಗ್ಗೆ ಜೋರಾಗಿ ಮಾತನಾಡಿದ ನಂತರ ಅಮೆರಿಕಾದೊಬ್ಬ ಸಿರಿವಂತ ಬಂದು ನೀವು ಹೇಳೋದೆಲ್ಲ ಮೊಗಳೇ ಎಲ್ಲ ಸುಳ್ಳು ಏನೂ ಇಲ್ಲ ಇದರಲ್ಲಿ ನೀವು ಸುಳ್ಳು ಹೇಳೋದು ನೀವು ಹಾಗಿದ್ರೆ ನಿಮ್ಗೆ ನಿಜವಾಗ್ಲೂ ಕೆಪಾಸಿಟಿ ಇದೆ ಯೋಗ ಕೆಪಾಸಿಟಿ ಇದೆ ಅಂತ ಆದ್ರೆ ನೀವು ಯೋಗ ನಾನು ಒಪ್ಕೊಳ್ತೀನಿ ನೀವು ನನ್ನ ಮನಸ್ಸಲ್ಲಿ ಏನಿದೆ ಹೇಳ್ಬಿಡಿ ನೋಡೋಣ ಅಂತ ಕೂತ್ಬಿಟ್ಟ ಸ್ವಾಮಿ ವಿವೇಕಾನಂದರು ಒಂದು ಸ್ವಲ್ಪ ಹೊತ್ತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಅಷ್ಟೇ ಒಂದು ಎರಡು ನಿಮಿಷ ಆಗಿರ್ಬೋದು ಆತ ಚೀರಾಡ್ಬಿಟ್ಟ ದಯವಿಟ್ಟು ಬಿಟ್ಬಿಡಿ ನನ್ನನ್ನು ನನ್ನ ಒಳಗಿಂದ ಎಲ್ಲ ಏನು ಸತ್ಯಾಂಶಗಳು ನನ್ನ ಒಳಗಿನ ಎಲ್ಲ ಗುಟ್ಟುಗಳು ಎರಡದೆಡ್ದು ಆಚೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಬಿಟ್ಬಿಡಿ ದಯವಿಟ್ಟು ನನ್ನನ್ನು ನೋಡಬೇಡಿ ಅಂತ ಕೂಗಾಡ್ಲಿಕ್ಕೆ ಶುರು ಮಾಡಿಬಿಟ್ಟ ಅಂತ ಈ ಥರದ ಅನೇಕ ಘಟನೆಗಳಾಗಿವೆ ಮಿತ್ರ ಉದ್ದಕ್ಕೂ ಸ್ವಾಮಿ ವಿವೇಕಾನಂದರು ಇವುಗಳನ್ನು ಮಾಡಿದರೂ ಕೂಡ ಯಾವುದೂ ಕೂಡ ಅತೀಂದ್ರಿಯ ಶಕ್ತಿ ಅಂತ ಅವ್ರು ಹೇಳಲಿಲ್ಲ ಬದಲಿಗೆ ಮನಸ್ಸಿನ ನಿಗ್ರಹದಿಂದ ಸಾಧ್ಯ ಅಂತ ಯಾವಾಗಲಾದರೂ ಈ ಸೀರೀಸ್ನಲ್ಲಿ ಪ್ರಾಬಬಲಿ ವಿವೇಕಾನಂದರ ಅಮೆರಿಕಾದ ಟೂರ್ ಮುಗಿದು ಅವರು ಯುರೋಪಿಗೆ ಹೋಗುವಾಗ ವಿವೇಕಾನಂದರ ರಾಜಯೋಗದ ಮೇಲೆ ಒಂದು ಸುದೀರ್ಘವಾದ ಚರ್ಚೆ ಮಾಡೋಣ ಸ್ವಾಮಿ ವಿವೇಕಾನಂದರ ರಾಜಯೋಗದಲ್ಲಿ ಈ ಮನಸ್ಸಿನ ನಿಗ್ರಹ ಮಾಡ್ಕೊಳ್ಳೋದು ಹೇಗೆ ಅವುಗಳ ಮೂಲಕ ಅದ್ಭುತವಾದ ಕೆಲಸವನ್ನು ಸಾಧಿಸೋದು ಹೇಗೆ ಅಂತ ನಮ್ಗೆ ವಿವರಣೆ ಕೊಡ್ತಾರೆ ಅದರಲ್ಲಿ ಆ ವಿಚಾರವನ್ನು ನೋಡೋಣ ವಿವೇಕಾನಂದರ ಈ ಶಕ್ತಿ ನಮ್ಮೆಲ್ಲರನ್ನು ಮುನ್ನಡೆಸಲಿ ಅಂತ ಪ್ರಾರ್ಥಿಸೋಣ ಮತ್ತೆ ನಾಳೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ